ಇವತ್ ನನ್ನ ಸಂದೇಶ ಏನು ಗೊತ್ತಾ, ಕೊಡೋ ವಿಷಯದಲ್ಲಿ ಇವತ್ತು ನೀವು ಹಣಕಾಸಿನಲ್ಲಿ ಸ್ವತಂತ್ರರಾಗ್ತೀರಾ? ಎಷ್ಟು ಜನ ನಂಬ್ತೀರಾ ಹಣಕಾಸಿನ ವಿಷಯದಲ್ಲಿ ನೀವು ಸ್ವತಂತ್ರರಾಗಿ ಈ ಒಂದು 75ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ನೆನೆಸ್ಕೊಳ್ಳೋಂತೆ ನಿಮ್ಮನ್ನ ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ, ತಲೆಯಾಗಿ ನಿಲ್ಸೋರಾಗಿರ್ತಾರೆ. ಹಲ್ಲೆಲೂಯ. ಕೊಡೋ ವಿಷಯದಲ್ಲಿ ನಾವು ಮೊದಲಾಗಿರ್ಬೇಕು. ಇದು ನನ್ನ ಸಭೆ, ನನ್ನ ಸಭಾಪಾಲಕರು, ನಾನು ಸೇವೆ ಮಾಡುದು, ನಾನು ಇನ್ನೊಬ್ಬ ಸಭಾಪಾಲಕರ ಅಡಿಯಲ್ಲಿದ್ದೀನಿ ಗೊತ್ತಾ ನಿಮ್ಗೆ. ಇದು ನಾವೆಷ್ಟೇ ದೊಡ್ಡ ಸೇವೆ ಮಾಡಬಹುದು, ಇನ್ನೊಬ್ಬರ ಅಡಿಯಲ್ಲಿ ನಾವು ಇರಬೇಕಾಗತ್ತೆ. ಇವತ್ತು ನೀವು ನಿಮ್ಮ ಸಭಾಪಾಲಕರ ಅಡಿಯಲ್ಲಿದ್ದೀರಾ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ಸ್ವಾಮಿ ನಿಲ್ಸ್ಕೊಳ್ತೀವಿ. ಸ್ವಾಮಿ ಹೇಳ್ತಾದ್ರೆ ನನ್ನ ಭಂಡಾರಕ್ಕೆ ತಂದು ನೋಡಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಗೆ ಸುರಿಸ್ತೀನಿ ಇಲ್ವ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಸ್ವಾಮಿ ನಾವು ಪರೀಕ್ಷೆ ಮಾಡ್ಬೇಕಾ? ವಚನ ನಂಬಬೇಕು, ಕಾರ್ಯ ಮಾಡಬೇಕು. ಪರೀಕ್ಷೆ ಮಾಡಿ ನೋಡಿ ಬೇಕಾದ್ರೆ. ಸರ್ಕಾರಿ ನೌಕರಾಗಿ 30-40 ಸಾವಿರ ಬಂದ್ರು ಸಾಧ್ಯ ಇಲ್ಲ, ತೂತ್ ಕೈ. ಒಂದ್ ವಾರಕ್ಕೆ ಮುಂಚೆ ಆಗೋಗ್ಬಿಡ್ತಿದ್ದು, ಇನ್ನ 20 ದಿನ ಸಾಯ್ಬೇಕಾಯ್ತು ಸಾಲ ಮಾಡ್ಕೊಂಡು. ಆದ್ರೆ ರಕ್ಷಣೆಗೆ ಬಂದೆ, ಸತ್ಯನ ಅರ್ಥ ಮಾಡ್ಕೊಂಡೆ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು, ಆ ಸತ್ಯ ಯಾರು ಗೊತ್ತಾ? ಯೇಸು ಸ್ವಾಮಿ. ಆತನ ವಚನ ನಮ್ಮನ್ನು ಬಿಡುಗಡೆ ಮಾಡುದು, ಬೇರೆ ಯಾರು ನಮ್ಮನ್ನು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ ಪ್ರಿಯರೇ. ನಾನಾಗ್ಲಿ, ನಿಮ್ ಆನಂದ್ ಆಗ್ಲಿ, ನಿಮ್ಮ ಪಾಸ್ಟರ್ ಆಗ್ಲಿ, ನಾವ್ಯಾರು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಇದರಲ್ಲಿರುವಂತ ವಚನ ನಿಮ್ಮನ್ನ ಬಿಡುಗಡೆ ಮಾಡೋದು. ಹಲ್ಲೆಲೂಯ. ಇವತ್ತು ನೀವು ಆಶೀರ್ವದಿಸಲ್ಪಟ್ಟವರು. ನಾನು ಹೇಳ್ತಾ ಇಲ್ಲ, ಇದೇ ಹೇಳ್ತಾ ಇರೋದು ಕರ್ತನಾಮಕ ಸ್ತೋತ್ರ. ನಾವು ಶಪಿಸಲ್ಪಟ್ಟವರಲ್ಲ, ಶಾಪದಿಂದ ವಿಮುಕ್ತಿ ಆಗಿ ಗ್ರೇಸ್ ಕೃಪೆ ಒಳಗೆ ಹೋಗಿರೋರು. ಇದು ಕರ್ತನಾಮಕ ಸ್ತೋತ್ರ. ಮತ್ತೆ ಕೇಳ್ತಾ ಇದ್ದೀನಿ, ಎಷ್ಟು ಜನ ನೀವು ಆಶೀರ್ವಾದವಾಗಿರು ಮತ್ತೆ ಕೇಳ್ತೀವಿ. ನಿಮ್ಮ ಕರಗಳು 100ರಷ್ಟು ಆಶೀರ್ವಾದ. ಹೋರಾಟ ನನಗೆ, ಸಂಬಳ ತಗೊಂಡ್ರೆ ಸಾಕು ಸಾಲಗಾರ ಬಂದು ನಿಂತ್ಕೊಳ್ಳೋರು ಎಲ್ಲ ಕೊಟ್ಬಿಟ್ಟು ಹೋಗ್ತಿದ್ದೆ. ಆದ್ರೆ ಒಂದು ಮಾಡ್ತಿದ್ದೆ ನಾನು, ಏನ್ ಗೊತ್ತಾ, ಸಂಬಳ ತೆಗೆದುಕೊಂಡಿದ್ದ ತಕ್ಷಣ ಏನ್ ಮಾಡ್ತಿದ್ದೆ, ನನ್ನ ಸಂಬಳ ಎಷ್ಟು ಬರ್ತಿತ್ತೋ ಅದರ ದಶಮ ಭಾಗನ ಏನ್ ಮಾಡ್ತಿದ್ದೆ, ತೆಗೆದು ಜೋಬ್ ಇಟ್ಕೊಂಡ್ಬಿಡ್ತಿದ್ದೆ. ಒಳ ಜೋಬ್ಗೆ ಸಾಲಗಾರರೆಲ್ಲ ಕೊಟ್ಟು ಮನೆಗೆ ಹೋಗ್ತಿದ್ದೆ. ಅವ್ರು ಹೇಳಿದ ಮಾತನ್ನ ನಂಬಿ ನನ್ನ ತಂದು ಪರೀಕ್ಷೆ ಮಾಡು ಅಂತ ಹೇಳಿದ್ರಲ್ಲ, ಅದನ್ನ ಮಾಡ್ಕೊಂಬಂದೆ. ಪರೀಕ್ಷೆ ಮಾಡಿಲ್ಲ, ಕೊಟ್ಟು ನೋಡು ಅಂತ ಹೇಳಿದ್ರು, ಕೊಟ್ಟೆ. ಸ್ವಾಮಿ ಇವತ್ತು ನಮ್ಮನ್ನು ಆಶೀರ್ವದಿಸ್ತಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಯಾಕೆ ಗೊತ್ತಾ, ನೀವು ಆಶೀರ್ವದಿಸಲ್ಪಟ್ಟವರು. ಇಲ್ಲಿರೋ ಒಬ್ಬವರು, ಈ ಸಭೆಯಲ್ಲಿರೋ ಒಬ್ರು ಸಾಲದಲ್ಲಿರಬಾರದು. ಕರ್ತನಾಮಕ ಸ್ತೋತ್ರ. ಸಾಲ ಅನ್ನೋದೊಂದು ಶಾಪ ಹೇಳ. ಕೆಲವರು ಇಲ್ಲಿದ್ದೀರಾ, ನಿಮ್ಮ ಸ್ಥಿತಿ ಆಧಾರಿದೆ ಹೇಳ. ಮಲ್ಕೊಂಡ್ರೆ ಯೋಚನೆ, ಏನಪ್ಪ ನಾಳೆ ಮಾಡೋದು, ಮಕ್ಕಳಿಗೆ ಏನ್ ಮಾಡೋದು, ಅವ್ರ ಭವಿಷ್ಯ ಏನು? ನಾನು ಹೇಳ, ನೀವು ವಚನ ನಂಬಬೇಕಾದ್ರೆ ನಿಮ್ಮ ಭವಿಷ್ಯನ ರೂಪಿಸೋದು ಯೇಸು ಸ್ವಾಮಿ. ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸೋದು ಯೇಸು ಸ್ವಾಮಿ. ಹಲ್ಲೆಲೂಯ. ಸ್ವಾಮಿ ನಮ್ಮನ್ನು ಏನು ಇಲ್ಲದೆ ಕರೆದಿರೋದು ಪ್ರಿಯರೇ, ಯಾಕೇಳೆ? ಎಲ್ಲವನ್ನು ಕೊಡೋದಕ್ಕೆ. ಹಲ್ಲೆಲೂಯ. ಯಾವಾಗ ಇದನ್ನು ನೀವು ನಂಬಬೇಕು? ನಾನು ಇದನ್ನ ನಂಬಿ ನಾನು ಹೇಳ್ತಾ ಇದ್ದೀನಿ. ನಾನು ಈ ಒಂದು ಕಾರ್ಯ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾನು ಆಶೀರ್ವಾದವಾಗಿದ್ದೀನಿ. ನೊಂದುಕೊಂಡು ಬೆಂದುಕೊಂಡು ತಂದು ಕೊಡೋದಲ್ಲ ದೇವರಿಗೆ, ಅದು ಆಶೀರ್ವಾದ ಆಗಿರೋದಿಲ್ಲ. ಅದು ಬನ್ನಿ ಕೊಡದ್ರು ನೀವು ಆಶೀರ್ವಾದವಾಗಿರ್ತೀರ. ಆಶೀರ್ವಾದ ಬೇರೆ, ಸಮೃದ್ಧಿ ಬೇರೆ. ಎಷ್ಟನ ಅರ್ಥ ಆಗ್ತಿದೆ? ಆಶೀರ್ವಾದ ಬೇರೆ, ಸಮೃದ್ಧಿ ಬೇರೆ. ಆಶೀರ್ವಾದ ಅಂದ್ರೆ ಏನ್ ಗೊತ್ತಾ, ಕೇಳಿ ಇವಾಗ ಹೇಳ್ತೀನಿ. ಆಶೀರ್ವಾದ ಅಂದ್ರೆ ಏನ್ ಗೊತ್ತಾ, ನಿಮ್ಗೆ ಸಂಬಳ ಬರುತ್ತೆ, ಏನೋ ಕೊಡ್ಬೇಕು, ಕೊಡ್ತೀರಾ. ಒಂದ್ ವಾರದಲ್ಲಿ ತೀರೋಗುತ್ತೆ ಸಂಬಳ ಪೂರ್ತಿ. ಇನ್ನು ಫುಲ್ಲು ಆ ತಿಂಗಳು ನಿಮ್ಮ ಆ ಪೂರ್ಣ ತಿಂಗಳು ನೀವೇನ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಆಗಲ್ಲ. ಆದ್ರೆ ಸಮೃದ್ಧಿ ಏನ್ ಗೊತ್ತಾ, ಸಮೃದ್ಧಿ ಆಗಿರೋದಂತ ಹೇಳ್ತಾರಲ್ಲ, ಅಂದ್ರೆ ತುಂಬಿ ತುಳುಕಿ ಹೋಗುವಂತ ಏನ್ ಗೊತ್ತಾ, ನೀವು ದೇವ್ರು ಕೊಡಬೇಕಾದ್ರೆ, ಸ್ವಾಮಿ ಕೊಡಬೇಕಾದ್ರೆ, ನೀವು ಸ್ವಾಮಿ ಇದನ್ನು ಸ್ವಾಮಿ ಕೊಡಬೇಕಾದ್ರೆ, ನಿಮ್ ಸಂಬಳ ತಿಂಗಳು ಕೊನೆ ಇರತ್ತೆ, ಆದ್ರೂ ಆ ಇನ್ನೊಂದು ತಿಂಗಳಿಗೆ ಹೋಗ್ತಿರಲ್ಲ, ಆ ತಿಂಗಳಲ್ಲಿ ಇನ್ನೂ ಮಿಕ್ಕಿರತ್ತೆ. ಕರ್ತನ ಮುಗಿಸ್ತು ಅಂದ್ರೆ ಅರ್ಥ ಆಗ್ತಾ ಇದೆ ನಾನು ಹೇಳುದು. ಕೊಟ್ಟು ನೋಡಿ, ಪರೀಕ್ಷೆ ಮಾಡಿ ನೋಡಿ. ಯಾವಾಗ ಸ್ವಾಮಿ ಕೊಡ್ತೀವಿ, ಯಾವಾಗ ಸ್ವಾಮಿನ ಪ್ರೀತಿಸ್ತೀವಿ, ಯಾರು ಗೊತ್ತಾ ಕೊಡೋರು? ಸ್ವಾಮಿನ ಪ್ರೀತಿಸೋರು, ಆತನ ವಚನವನ್ನು ನಂಬುವವರು.
ಯಾರಾದರೂ ನನ್ನ ಸ್ವಾಮಿಗೆ ಅಲ್ಲ ನಮ್ಮ ಪಾಸ್ಟರ್ಗೆ ಪಾಸ್ಟರ್ ಅಮ್ಮನ ಫ್ಯಾಮಿಲಿ ಕೊಡ್ತಾ ಇದ್ದೀನಿ ಅವ್ರು ಸಂಸಾರ ಕೊಟ್ಟರೆ ಅವ್ರು ಉದ್ಧಾರ ಆಗ್ಬಿಡ್ತಾರೆ ಅಂತೇನೋ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ನೀವು ನಾನು ಇಬ್ರು ಉದ್ಧಾರ ಆಗಲ್ಲ, ಅವಶ್ಯಕತೆನೂ ಇಲ್ಲ. ಕರೆದಿರೋ ದೇವರು ನಮ್ಮನ್ನು ನಡೆಸ್ತಾನೆ. ಇದುವರೆಗೂ ನಡೆಸಿಲ್ವಾ ನಮ್ಮನ್ನ? ಅವ್ರು ನಡೆಸಿಲ್ವಾ? ನಡೆಸ್ತಾನೆ, ನಮ್ಮನ್ನು ಕೈ ಬಿಟ್ಟಿಲ್ಲ. ಆತನ ಅಸ್ತನ ನಿಮ್ಮ ಸಭೆ ಮೇಲೆ ಇರೋದ್ರಿಂದ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ನೀವು ಆಶೀರ್ವಾದವಾಗಿರಬೇಕು ಅಷ್ಟೇ. ಇಂಥ ಹೋರಾಟಗಳ ಸಮಯದಲ್ಲಿ ನೀವು ಕೊರತೆ ಇಲ್ಲದವರಾಗಿರಬೇಕು. ವ್ಯತ್ಯಾಸ ಗೊತ್ತಾಗಬೇಕು ಅನ್ಯ ಜನರಿಗೆ. ಕ್ರೈಸ್ತ ಮಕ್ಕಳು ಯಾರು, ಅನ್ಯ ಜನರು ಯಾರು ಅಂತ ವ್ಯತ್ಯಾಸ ಗೊತ್ತಾಗಬೇಕು. ಅನ್ಯ ಜನರಲ್ಲಿ ಕೊರತೆ ಇರುತ್ತೆ, ಕ್ರೈಸ್ತ ಮಕ್ಕಳಲ್ಲಿ ಸಮೃದ್ಧಿ ಇರುತ್ತೆ. ಹಲ್ಲೆಲೂಯ. ಅದು ನೀವು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳು, ವಚನವನ್ನು ನಂಬುವರು. ವಚನ 11 ಓದಿ, ಮಲಾಖಿ 3:11 ನೀವು ಕೊಟ್ಟರೆ ಏನಾಗುತ್ತೆ ಹೇಳ್ತೀನಿ. ಅಲ್ಲಿ ಏನಿರುತ್ತೆ? ನುಂಗುವ ಹುಳುವನ್ನು ನಾನು ತಡಿತೀನಿ ಅಂತ ಹೇಳುತ್ತೆ. ಅಂದ್ರೆ ಸೈತಾನ ತಂತ್ರಗಳು ನಿಮ್ಮ ವಿರುದ್ಧವಾಗಿ ಎದ್ದಾಡುವಂತದ್ದು, ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನೆಲ್ಲ ಸ್ವಾಮಿ ತಡೆದು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಓದಿ ಬ್ರದರ್. ನಾವು ಕೊಟ್ಟಾಗ ಏನಾಗುತ್ತೆ ಗೊತ್ತಾ? ನಾವು ಪ್ರಯಾಸ ಪಡ್ತೀವಲ್ಲ, ಅದು ನಾಶವಾಗುವುದಿಲ್ಲ. ಸೈತಾನನ ಆಗಲಿ ಆತನ ತಂತ್ರಗಳಾಗಲಿ ನಮ್ಮನ್ನು ಮುಟ್ಟಕ್ಕಾಗುದಿಲ್ಲ, ಹಾಸ್ಪಿಟಲ್ ಖರ್ಚುಗಳು ಬರೋದಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ನಾವು ಹೋರಾಡದಲ್ಲಿ ಇದ್ರು ನಮ್ಮ ದೇವರು ಸರ್ವಶಕ್ತನಾದ ದೇವರು. ಹಲ್ಲೆಲೂಯ. ನಮ್ಮ ಜೀವಿತದ ಎಲ್ಲ ಹತೋಟಿಗೆ ತೆಗೆದುಕೊಂಡಿದ್ದಾನೆ. ನಾನು ಹೇಳ, ನೀವು ಕೊರತೆ ಪಡ್ತಾ ಇದ್ದೀರಾ ಅಂತ ಯೇಸು ಒಂದು ಸುಮ್ಗೆ ಇಲ್ಲ, ನೊಂದೋಗಿದ್ದಾರೆ. ಅವ್ರು ನೊಂದ್ಕೊಂಡಿರೋ ಕಾರ್ಯ ಏನ್ ಹೇಳಿ? ಯಾಕೆ ನನ್ನ ವಚನ ನೀವು ನಂಬೋದಿಲ್ಲ ಅಂತ? ವಚನ ಸತ್ಯ, ಆ ಸತ್ಯ ಯೇಸು, ಆ ಸತ್ಯ ಮಾರ್ಗ ಯೇಸು, ಜೀವ ಯೇಸು. ಅದು ನಾವು ನಂಬೋರಾಗಿರ್ಬೇಕು. ಜೀವ ನನಗೆ ಬೇಕು ಅಂತ ಹೇಳ್ಬೇಕಾದ್ರೆ ಆರೋಗ್ಯ ನಿಮ್ಮಲ್ಲಿ ಇರುತ್ತೆ, ಅದು ಯೇಸು ಸ್ವಾಮಿಂದಾನೆ ಬರೋದು. ಮೊದಲದು ಸೈತಾನ ತಂತ್ರಗಳು, ಅದರಿಂದ ನಮ್ಮನ್ನ ಏನ್ ಮಾಡ್ತಾನೆ? ತಡಿತಾನೆ, ಕೊರತೆ ಬರ್ದೇ ತಡಿತಾನೆ. ಅವು ನಮ್ಮನ್ನು ಮುಟ್ಕೊಡ್ದು, ನಮ್ಮ ಒಂದು ಯಾವುದೇ ಒಂದು ಕಾರ್ಯಗಳು ನಶಿಸಿ ಹೋಗ್ಬಾರ್ದು. ಆ ರೀತಿಯಾಗಿ ನಮ್ಮನ್ನ ಏನ್ ಮಾಡ್ತಾರೆ ಸ್ವಾಮಿ? ತಡಿಯೋರಾಗಿರ್ತಾರೆ. ಅದೇ ಬಿತ್ತುವ ಒಂದು ಬಲ, ಪವರ್ ಅಂತ ಹೇಳ್ತಾರೆ. ಬಲ ಯಾರು ಬಿತ್ತುತ್ತಾನ ಕೊಯ್ತಾರೆ. ಅದು ನಾನು ಹೇಳ, ಈ ಸಭೆಯಲ್ಲಿ ನೀವೇನ್ ಮಾಡ್ತಾ ಇದ್ರೆ ಹೇಳ, ಮಾವಿನಣ್ಣ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಗೊತ್ತಾ? ನಾ ಹೇಳ, ಮಾವಿನಣ್ಣು ತಿಂತೀರಾ, ಆ ಓಟೇನ ಯಾಕೆ ಬಿಡ್ಬೇಕು ಅಂದ್ರೆ ಆ ಓಟೇನು ತಿನ್ಕೋತಾ ಇದ್ದೀರಾ. ಓಟೆ ತಾನೆ ಅಂತಾರೆ ಅದಕ್ಕೆ, ಒಳಗೆ ಒಳಗಿರುತ್ತಲ್ಲ. ನಾವು ಓಟೆ ಅಂತೀವಿ ನಮ್ ಕಡೆ, ಓಟೆಕಾಯಿ. ಅದು ಏನು, ಅದನ್ನ ತಿನ್ಬೇಕಾದ್ರೆ ನೋಡ್ಬೇಕು ನೀವು, ಆ ಓಟೆ ಬಿಳಿಯಾಗಿ ಕಲರ್ ಬಂದು ಎಲ್ಲ ಹೋಗ್ಬಿಡ್ಬೇಕು ಅಲ್ಲಿವರೆಗೂ ತಿನ್ನೋದು ನಮ್ ಜನ. ಕೆಲವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಅದನ್ನು ಸಹ ತಗೊಂಡ್ಬಿಟ್ಟು ಮಾತ್ರ ತಾನು ನುಂಗ್ಕೋತಾ ಇದ್ದಾರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಫಲ ಕೊಡೋದು ಅದ್ರ ಬೀಜ ಇರುತ್ತೆ. ನೀವು ಹಣ್ಣು ತಿಂದಾದ್ಮೇಲೆ ಆ ಬೀಜ ನೀವು ಬಿತ್ತಿದ್ರೆ ಮತ್ತೆ ಅದು ಏನ್ ಮಾಡುತ್ತೆ? ಫಲ ಕೊಡುತ್ತೆ. ನಿಮಗೆ ಸ್ವಾಮಿ ಕೊಟ್ಟಿದ್ರಲ್ಲಿ ಅದನ್ನು ಸಲ್ಲಬೇಕಾದ ನೀವು ಸಲ್ಲಿಸಬೇಕಾದ್ರೆ ಮತ್ತೆ ಅದೇನ್ ಸಲ್ಲಿಸಿರ್ತೀರೋ ಅದು 100% ಫಲ ಕೊಡುತ್ತೆ. ಹಲ್ಲೆಲೂಯ. ಸ್ವಾಮಿ ಕೊಡದೆ ಎಲ್ಲ ತಿನ್ಕೊಂಡು ಫಲ ಎಲ್ಲಿ ಬರುತ್ತೀರಿ? ಕೊರತೆನೆ ಬರೋದು. ಅಂದ್ರೆ ನೀವು ಯಾವ್ದಕ್ಕೂ ಕೊರತೆ ಪಡೋದಿಲ್ಲ, ಆಶೀರ್ವಸಲ್ಪಟ್ಟ ಜನಾಂಗ ನೀವು. ಈ ಪ್ರಾಂತ್ಯದಲ್ಲಿ ನೀವು ಇರಬೇಕಂದ್ರೆ ನಾನು ಹೇಳ, ನೀವು ಒಬ್ಬೊಬ್ರು ನಿಮ್ ಸ್ವಂತ ಮನೆಗಳನ್ನ ಕಟ್ಕೊಳ್ಳೋರಾಗಿರ್ಬೇಕು. ಹಂಗನ್ಬಿಟ್ಟು ಹೋಗ್ಬಿಟ್ಟು ಸಾಲ ತಗೊಂಡು ಬ್ಯಾಂಕ್ ಹೋಗೋದಲ್ಲ, ಸ್ವಾಮಿಗೆ ಸಲ್ಲಿಸ್ದಂಗೆ ಸಲ್ಲಿಸ್ಬೇಕು. ತಕ್ಕ ಸಮಯದಲ್ಲಿ ನಿಮ್ಗೆ ಏನಿರ್ಬೇಕೋ ಅದನ್ನ ಕೊಂಡ್ಕೊಳಕ್ ಅದೆಲ್ಲ ಬಾಗಿಲು ತಕೊಂಡ್ಬಿಡುತ್ತೆ. ಕರ್ತನಾಮ ಸ್ತೋತ್ರ. ಪ್ರವಾದನೆ ಯುಕ್ತವಾಗಿ ಹೇಳ್ತೀನಿ, ನೀವು ಆ ಕೊನೆಯಲ್ಲಿ ನಾನು ಮಾಡೋ ಕಾರ್ಯಕ್ಕೆ ನೀವು ಒಪ್ಪಿಸ್ಕೊಟ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಮಿರಾಕಲ್ಗೆ, ಅಂದ್ರೆ ಹಣಕಾಸಿನ ಒಂದು ಅದ್ಭುತಕ್ಕೆ ನೀವು ಪ್ರವೇಶ ಮಾಡೋರಾಗಿರ್ತೀರಾ. ಕರ್ತ ನಾಮಕ್ ಸ್ತೋತ್ರ. ಇದು ನನ್ನ ಸಭಾಪಾಲಕರು ನನಗೆ ಹೇಳ್ಕೊಟ್ಟಿರೋದು. ಇದು ಕೊರತೆ ಏನ್ ಗೊತ್ತಾ? ಶಾಪ. ಬೈಬಲ್ ಪ್ರಕಾರ ವಿಶ್ವಾಸಿ ಮಗ ಕೊರತೆ ಆಗಿದ್ರೆ ಶಾಪ ಅದು. ನಾನು ಹೇಳ, ನಿಮ್ಮ ಹೋರಾಟಗಳ ಸಮಯದಲ್ಲಿ ಇಂಥ ಹೋರಾಟಗಳು ಇದೆಯಲ್ಲ, ನಡೀತಾ ಇದೆ ಪ್ರಪಂಚದಲ್ಲಿ, ಅಂತ ಸಮಯದಲ್ಲಿ ನೀವು ಏನಾಗಿರ್ಬೇಕು? ಸ್ಟ್ರಾಂಗ್ ಆಗಿ ಬಲವಾಗಿರ್ಬೇಕು. ಸ್ವಾಮಿ ಏನ್ ಮಾಡ್ತಾರೆ, ಐಗುಪ್ತ ದೇಶಕ್ಕೂ ಮತ್ತೆ ಇಸ್ರೇಲ್ ಮಕ್ಕಳಿಗೆ ತೋರಿಸಿದ ವ್ಯತ್ಯಾಸವನ್ನು ಇವತ್ತು ತೋರಿಸೋನಾಗಿರ್ತಾನೆ. ಅವನು ಅದೇ ದೇವರಾಗಿದ್ದಾನೆ, ಎಂದು ಮಾರಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಕರ್ತ ನಾಮಕ್ಕೆ ಸ್ತೋತ್ರ. ನಾವು ಅಂದ್ರೆ ನಾವು ದೇವರಿಗೆ ನಾವು ಬಿತ್ತೀವಲ್ಲ, 100% ಕೊಯ್ತೀವಿ. ನೀವು ಬಿತ್ತದೇ ಇರೋದಕ್ಕೆ ಕೊರತೆಯಲ್ಲಿ ಇರೋದು. ನೋಡ್ಕೊಳ್ಳೋಣ ಬರೋ ತಿಂಗಳು ಇಲ್ಲ. ಇವತ್ತು ನೀವೇನು ಹಿಂಗೆ ಹೋಗ್ತಾ ಇದ್ದೀರಾ? ಹಿಂಗೆ
ಇನ್ನು ಮುಂದೆ ಸ್ವಾಮಿ ನಿಮ್ಮನ್ನ ಹಿಂಗ್ ಮಾಡ್ತಾರೆ ಅರ್ಥ ಹಿಂಗ್ ಗೊತ್ತುಕೊಳ್ಳೋಂಗ್ ಮಾಡ್ತಾರೆ ಪಡ್ಕೊಳ್ಬೇಕಲ್ಲ. ಎಲ್ಲ ಬೈಬಲ್ ಅಲ್ಲಿದೆ, ಎಲ್ಲ ಬೈಬಲ್ ಅಲ್ಲಿದೆ. ತಪ್ಪಿಸ್ತಾರೆ, ಸೈತಾನ್ ತಂತ್ರದಿಂದ ತಪ್ಪಿಸ್ತಾರೆ, ಡಾಕ್ಟರ್ಗೆ ಹೋಗೋ ಬಿಲ್ ಅನ್ನು ತಪ್ಪಿಸ್ತಾರೆ. ಕರ್ತನಾಮ ಸ್ತೋತ್ರವಾಗಿ ಥ್ಯಾಂಕ್ ಯು ಜೀಸಸ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನೀವು ಆಶೀರ್ವದಿಸಲ್ಪಟ್ಟರು, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇದೆ. ಒಂದ್ ದಿವಸ ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬ ಹೆಂಡತಿ ಎಲಿಷನ ಹತ್ರ ಬರ್ತಾರೆ. ಅವನ ಗಂಡ ಏನ್ ಮಾಡಿರ್ತಾನೆ? ಸಾಲ ಮಾಡಿಸೋದಾಗಿರ್ತಾನೆ. ಎಂತ ಪರಿಸ್ಥಿತಿ! ಸಾಲ ಕೊಟ್ಟು ಏನ್ ಮಾಡಕ್ ಬಂದವನಲ್ಲಿ ತನ್ನ ಮಕ್ಕಳನ್ನ ಅಡ ಇಟ್ಕೊಳಕ್ ಬಂದವನೇ. ಇವತ್ತು ನಾನು ಹೇಳ, ಯೇಸು ಸ್ವಾಮಿ ನಮ್ಮ ಪಾಪ ಶಾಪ ದರಿದ್ರ ಎಲ್ಲವನ್ನು ಶಿಲ್ವೆ ಮೇಲೆ ತೆಗೆದುಕೊಂಡು ನಮ್ಮನ್ನ ಪರಿಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾನೆ. ಅಲ್ಲಿಯ ನಾವು ಯಾವ ಶಾಪದಲ್ಲಿಲ್ಲ, ಯಾವ ದರಿದ್ರ ಒಂದು ಸಾಲದಲ್ಲಿಲ್ಲ. ನಾವು ಏನಿದ್ರು ಕೊಡುವಂತ ಮಕ್ಕಳು. ಕರ್ತನ ನಾಮಕ್ಕೆ ಸ್ತೋತ್ರ. ನಾನು ಹೇಳ, ಇವತ್ತು ನಿಮ್ಮ ಅದ್ಭುತದ ಬಾಗಿಲು ತೆರೆಯಲ್ಪಡತ್ತೆ. ಕೊನೆಯಲ್ಲಿ ನೀವು ಏನು ಒಪ್ಪಿಸ್ಕೊಡ್ತೀರ ಅದ್ರ ಮೇಲೆ? ಅವರು ಒಂದು ಆಸೆ ಏನ್ ಗೊತ್ತೆ ಸ್ವಾಮಿದು, ನನಗಿಂತ ಯೇಸ್ವಾಮಿಗ ಏನ್ ಆಸೆ ಗೊತ್ತಾ? ಇಲ್ಲಿರೋ ನೀವು ಒಬ್ಬೊಬ್ಬ ಮನೇನು ಆಶೀರ್ವಾದವಾಗಿರ್ಬೇಕು, ನಿಮ್ಮ ಮನೇಲಿ ಯಾವ ಒಂದು ಕೊರತೆನೇ ಇರಬಾರದು, ಸಮೃದ್ಧಿ ಆಗಿರ್ಬೇಕು ಅಂತ ಅರ್ಥ. ಇಲ್ಲೇನಾಗುತ್ತೆ, ಸಾಲ ಕೊಟ್ಟವನು ತನ್ನ ಇಬ್ಬರ ಮಕ್ಕಳನ್ನ ಏನ್ ಮಾಡಕ್ಕೆ ದಾಸರನಾಗಿ, ಅದು ದಾಸರನಾಗಿ ಕೆಲವರು ನಾನು ಹೇಳಲಿ. ದಾಸರ ಪದ ಏನ್ ಗೊತ್ತಾ? ದಾಸರ ಅರ್ಥ ಏನ್ ಗೊತ್ತಾ? ಬೈಬಲ್ ಪ್ರಕಾರ ದಾಸ ಅಂದ್ರೆ ಅವನು ಸಹಾಯ ತನಕ ಮನೇಲಿ ಜೀತ ಮಾಡ್ಕೊಂಡಿರ್ಬೇಕು ದಾಸನಾಗಿ. ನಾವು ಆ ತರದವರಲ್ಲ, ನಾವು ಸ್ವತಂತ್ರರು. ಯೇಸ್ವಾಮಿಯಲ್ಲಿ ಒಂದಿನ ನಾವು ದಾಸರಾಗಿದ್ವಿ, ಪಾಪಕ್ಕೆ ದಾಸರಾಗಿದ್ವಿ, ಕುಡಿತನಕ್ಕೆ ದಾಸರಾಗಿದ್ವಿ, ಸಿಗರೆಟ್ ಸೇದು ಕೆಟ್ಟ ಕೆಟ್ಟದಕ್ಕೆಲ್ಲ ದಾಸರಾಗಿದ್ವಿ ನಾವು. ನಾನು ಆಗಿದ್ದೆ. ಯಾವಾಗ 30 ವರ್ಷ ನನಗಿದ್ದಾಗ ನಾನು ಒಪ್ಪಿಸ್ಕೊಟ್ಟ, ಇವತ್ತು ನನಗೆ 58 ವರ್ಷ, ಯಾವಾಗ 30 ವರ್ಷದಲ್ಲಿ ನಾನು ಒಪ್ಪಿಸ್ಕೊಟ್ಟ ಸ್ವಾಮಿಗೆ, ಆವತ್ತು ಆ ದಾಸತ್ವದ ನೊಗ ನನ್ನಿಂದ ಮುರಿದೋಯ್ತು. ಹಾಲೆಲೂಯ. ನಾನು ಕೇಳಿದ್ರು, ಯೇಸ್ವಾಮಿ ನಂಬಿ ತಿರುಗಿ ಯಾಕೆ ಆ ದಾಸತ್ವದ ನೊಗದಲ್ಲಿ ನೀವು ಹೋಗ್ಬೇಕು? ಸಾಲಗಾರ ಬಂದು ಮನೆ ಮುಂದೆ ನಿಂತ್ಕೋಬೇಕಾ? ನೆಮ್ಮದಿನ ಇರೋದಿಲ್ಲ. ನಾನು ನೋಡಿದ್ದೀನಿ ಪ್ರಿಯರ, ಅದನ್ನ ಸಾಲ ತೆಗೆದುಕೊಂಡು ಮನೇಲಿ ಮಲಗಿರ್ತಿದ್ದೆ. ಗೇಟ್ ಶಬ್ದ ಆಯ್ತು ಅಂತ ಎತ್ಕೊತಿದ್ದೆ, ಮಲಗಿರೋನ್ ಎತ್ಕೊತಿದ್ದೆ, ಯಾವನ್ ಬಂದಪ್ಪ ಸಾಲಗಾರ ಅಂತ. ಆ ಪರಿಸ್ಥಿತಿಯಲ್ಲಿ ಹೋಗ್ಬಿಟ್ಟಿದ್ದೆ ನಾನು, ಮಾನಸಿಕವಾಗಿ ಹೊಟ್ಟಿದ್ದೆ. ಅಂತ ಸಮಯದಲ್ಲಿ ಏನ್ ಮಾಡುದು ಗೊತ್ತಾ? ಇನ್ನು ನನ್ನ ಕೈಯಲ್ಲಿ ಸಾಲ ತೀರ್ಸ ಎಷ್ಟು ಆಗಿನ ಕಾಲದಲ್ಲಿ, ಯಾವ ಟೈಮಲ್ಲಿ ನಾನು ರಕ್ಷಿಸಲ್ಪಟ್ಟೆ? 94 ಇಸ್ವಿದ ಹೇಳ್ತಾ ಇದ್ದೀನಿ ಕತೆ. ನನ್ನ ಕೈಲಿ ಇನ್ನು ಆಗೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಒಂದಿನ ಚೆನ್ನಾಗಿ ಕುಡ್ಕೊಂಡ್ ಬಂದು ಏನ್ ಮಾಡಿದೆ, ನಾನು ನನ್ನ ಹೆಂಡತಿ ನನ್ನ ಇಬ್ಬರು ಮಕ್ಕಳಿಗೆ ವಿಷ ಕೊಟ್ಬಿಟ್ಟು ಸಾಯ್ಬೇಕು ಅಂತ ತೀರ್ಮಾನ ತಗೊಂಡವನು. ಆವತ್ತ ರಾತ್ರಿ ನನ್ನ ಜೀವಿತಕ್ಕೆ ಯೇಸ್ವಾಮಿ ಬಂದ್ರು. ಹಾಲೆಲೂಯ. ಇಲ್ಲಿ ಕೂತಿರೋ ಒಬ್ಬೊಬ್ಬರು ನಿಮ್ ಕಷ್ಟಗಳು, ಈ ಒಂದು ಹೋರಾಟ ನೋಡಿದ್ದಾರೆ. ನಾನು ಯಾರು ಇಲ್ವಾ ಅಂತ ಕೇಳ್ಕೊಂಡಂತ ಸಮಯ ಅದು. ಯಾವ ದೇವ್ರು ನನ್ನ ಬಿಡಿಸಲ್ವಾ? ನಾನು ಅನೇಕ ಸಲ ಮಾಡಿದ್ದೀನಲ್ಲ, ಹೋಗಿದ್ದೀನಿ, ಇದೆಲ್ಲ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ, ಒಂದು ಒಬ್ರು ನನ್ನ ಸಹಾಯ ಮಾಡ್ತಾನೆ ಅಂತ ರಾತ್ರಿ ಎಲ್ಲ ಕುಡಿದಿದ್ದ ಜ್ಞಾನದಲ್ಲಿ ಅಳ್ತಾ ಕೂತಿದ್ದೆ. ಆಗ ಮುಂಜಾನೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇಬ್ರು ಸಿಸ್ಟರ್ಸ್ ಬಂದು ನನಗೆ, ಸ್ವಾಮಿ 35-40 ನಿಮಿಷ ಮುಖಾಮುಖಿಯಾಗಿ ಸ್ವಾಮಿಗೂ ನನಗೂ ಕಾರ್ಯ ಜರುತ್ತು. ಆವತ್ತು ನನ್ನ ಜೀವಿತವನ್ನು ಒಪ್ಪಿಸ್ಕೊಟ್ಟವನು ಇದುವರೆಗೂ ನಾನು ಹಿಂದಿರು ನೋಡಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ನನ್ನ ಒಡೆಯ, ನನ್ನ ದೇವರು. ಕರ್ತ ನಾಮಕ್ಕೆ ಸ್ತೋತ್ರ. ಅದೇ ಹೇಳೋದು, ಕೊಡತೀವಲ್ಲ ಅದರಲ್ಲಿರೋ ಫಲ ನಿಮ್ಗೆ ಗೊತ್ತಿಲ್ಲ. ಕೆಲವರ ರಾಂಗ್ ಟೀಚಿಂಗ್ ಮಾಡ್ತಾರೆ, ಬೈಬಲ್ ಅಲ್ಲಿ ಇರೋದನ್ನ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳ, ಹಳೆ ಒಡಂಬಡಿಕೆ ಎಷ್ಟು ಮುಖ್ಯವೋ ಹೊಸ ಒಡಂಬಡಿಕೆ ಅಷ್ಟೇ ಮುಖ್ಯ. ನೀವು ಎಲ್ಲಾದ್ರೂ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮಾತನಾಡಿರೋದು ನೋಡಿ, ಹಳೆ ಒಡಂಬಡಿಕೆ ರೆಫರೆನ್ಸ್ ಹೇಳ್ತಾರೆ. ಇವತ್ತು ಕೆಲವು ಪಂಗಡಗಳಿವೆ, ನಾನು ಹೇಳಬಾರ್ದು, ಕೆಲವು ಪಂಗಡಗಳಿವೆ, ಅವು ಏನ್ ಮಾಡ್ತವೆ ಗೊತ್ತಾ? ದಶಮಗ ಉಂಟ, ಯಾರು ಹೇಳಿದ್ದು? ಎಲ್ಲ ಸುಳ್ಳು ಸುಳ್ಳು ಬೋಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಚ್ಚರ, ಯಾಕಂದ್ರೆ ಇದರಲ್ಲೇ ಯೂಟ್ಯೂಬ್ಗಳಲ್ಲಿ ಬರುತ್ತೆ ಕೊಡೋದ್ರ ಬಗ್ಗೆ, ಅದೆಲ್ಲ ನೋಡಿ ತಲೆ ಕೆಟ್ಟೋಗಿರುತ್ತೆ. ನಮಗೇನ್ ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್. ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ನಾನೊಬ್ಬ ಬ್ರದರ್ ಫೋನ್ ಮಾಡಿದೆ, ಹಿಂಗೆ ಹೋಗ್ತಾ ಇದ್ದೀನಿ, ನನಗೆ ಟಿಕೆಟ್ ಬುಕ್ ಮಾಡ್ಕೊಡಿ ಅಂತ. ಹೋಗೋ ಬರೋದು ಎರಡು ಮಾಡಿಕೊಟ್ರು. ಕರ್ತ ನಾಮಕ್ಕೆ ಸ್ತೋತ್ರ. ದುಡ್ಡು ತಗೊಳ್ಳಿಲ್ಲ ನನ್ನ ಹತ್ರ. ಕರ್ತ ನಾಮಕ್ಕೆ ಸ್ತೋತ್ರ. ಅದು ಹಿಂದೆ ತಗೊಳ್ಳಿ, ತುಂಬಾ ವರ್ಷಗಳಿಂದ ಕಷ್ಟಪಡಬೇಕಾಯ್ತು. ಎಲ್ಲ ಒಂದ್ ಕಡೆ ಹೋಗ್ಬೇಕು, ಸಾಲ ಮಾಡಿ ಹೋಗಿ ಬರಬೇಕಾಯ್ತು. ಎಷ್ಟು ಜನದೊಟ್ಟಿಗೆ ಸ್ವಾಮಿ ಮಾತನಾಡ್ತಾ ಇದೆ?
ಈ 75ನೇ ಸ್ವಾತಂತ್ರ್ಯ ದಿನಾಚರಣೆ ನೀವು ನೆನೆಸ್ಕೊಳ್ಳುವಂತ ದಿನ. ಕರ್ತನ ನಾಮಕ್ಕೆ ಸ್ತೋತ್ರ. 75 ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ಇನ್ನು ನಾವು ಕಟ್ಟಲ್ಪಟ್ಟಿದ್ದೀವಿ ಜಾತಿ ಭೇದದಲ್ಲಿ ಅನೇಕ ಸಂಗತಿಗಳಲ್ಲಿ. ಅದೇ ತರ ಕ್ರೈಸ್ತರಾಗಿ ನಾವು ಇನ್ನು ಎಷ್ಟು ವರ್ಷ ನಾವು ಈ ಫೈನಾನ್ಸ್ ಅಲ್ಲಿ ಹಣಕಾಸಲ್ಲಿ ಕಟ್ಟಲ್ಪಟ್ಟವರಾಗಿರ್ಬೇಕು. ನಿಜ ಹೇಳ್ಬಿಡಿ ಸಿಸ್ಟರ್ಸ್, ನೀವು ಇಲ್ಲಿರೋರು, ನಾನು ಸಂತೋಷವಾಗಿದ್ದೀನಿ ಅಂತ ಒಂದು ದಿನ ನಾನು ದುಡ್ಡುಗೋಸ್ಕರ ನಮ್ಮ ಯಜಮಾನರ ನನ್ನ ಕೋಪ ಮಾಡ್ಕೊಂಡಿಲ್ಲ ಅಂತ ಹೇಳಿ ನೋಡೋಣ. ಕೈ ಎತ್ತಿ ನೋಡುವ. ಕ್ರಿಸ್ಮಸ್ ಹಬ್ಬ ಬಂತಂದು ಕಿತ್ತಾಡ್ತೀರಾ? ಬೈಬಲ್ ಹೇಳುತ್ತೆ ಇಸ್ರೇಲ್ ಮಕ್ಕಳ ಒಂದು ಅಂಗಿಗಳು ಏನು ಅರ್ಧೋಗಿಲ್ವಂತೆ, ಅವ್ರು ಹಾಕಿದ ಚಪ್ಪಲಿ ಏನಾಗ್ಲಿಲ್ಲ, ಸೌದೋಗಿಲ್ಲ ಅಂತ ಹೇಳುತ್ತೆ. ಹಲ್ಲೆಲೂಯಾ. ಅಂತ ದೇವರು ನಿಮ್ಮನ್ನ ಕೈ ಬಿಟ್ಟು ಬಿಡ್ತಾರ? ಯಾಕೆ ಅಂದ್ರೆ ನಾವಾಗೆ ನಾವು ಮಾಡ್ಕೊಳ್ಳುವಂಥದ್ದು ಪ್ರಿಯರಿದ್ದು. ಸ್ವಾಮಿ ವಚನ ನಂಬೋದಿಲ್ಲ ನಾವು. ನಾನು ಹೇಳ ಇದ್ರಲ್ಲಿ ಏನ್ ಸ್ವಾಮಿ ಹೇಳಿದಾರೋ ಅದನ್ನ ಮಾಡಿ, ಮಾಡಬೇಡ ಅಂತಾರಲ್ಲ ಅದನ್ನ ಮಾಡಬೇಡಿ. ನಾವೇನ್ ಮಾಡ್ತೀವಿ ಗೊತ್ತಾ, ಮಾಡುವಂತದನ್ನ ಮಾಡಲ್ಲ, ಮಾಡಬೇಡ ಅಂತ ಹೇಳ್ತಾರೆ ಅದನ್ನ ಮಾಡ್ತೀವಿ. ಅದಕ್ಕೆ ನಾವು ಸಕ್ಸಸ್ ಆಗಲ್ಲ, ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಲ್ಲ, ನಮ್ಮ ಕೈ ಸಕ್ಸಸ್ ಆಗಲ್ಲ, ನಮ್ಮ ಮಕ್ಕಳು. ಕೆಲವು ಮನೆಯಂತೂ ಯಾವಾಗಲೂ ಏನಾದರೂ ಶರೀರದ ಅಸೌಖ್ಯ ಇದ್ದೇ ಇರುತ್ತೆ. ಯಾಕೆ ಗೊತ್ತಾ, ಬೈಬಲ್ ಏನ್ ಹೇಳುತ್ತೆ ಗೊತ್ತಾ, ಯೇಸು ಸ್ವಾಮಿ ಏನ್ ಹೇಳ್ತಾರೆ ಗೊತ್ತಾ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡೋದಕ್ಕೆ ಬರ್ತಾನೆ, ಆದ್ರೆ ನಾನಾದರೂ ನನ್ನ ಕುರಿಗಳಿಗೆ ಸಮೃದ್ಧಿಯಾದ ಜೀವ ಇರಬೇಕು ಅಂತ ಬಂದವರು ಅಂತಾರೆ. ಹಲ್ಲೆಲೂಯಾ. ಕೂತಿರೋ ಒಬ್ಬೊಬ್ರು ಯೇಸು ಸ್ವಾಮಿ ನಂಬಿರೋ ನಾವೆಲ್ಲ ಕುರಿಗಳು. ಸ್ವಾಮಿ ಹೇಳ್ತಾರೆ ಕುರಿಗಳು, ನನ್ನ ಕುರಿಗಳು ನನ್ನ ಸ್ವರ ಕೇಳುತ್ತೆ ಅಂತ ಹೇಳ್ತಾರೆ. ಬೈಬಲ್ ಓದಬೇಕು, ಸಭೆಯಲ್ಲಿ ಬಂದು ವಚನ ಕೇಳಬೇಕಾದ್ರೆ ಆ ವಚನ ನಿಮ್ಮ ಹೃದಯದಲ್ಲಿ ಇರುತ್ತಲ್ಲ, ಅಂತ ಸಮಯದಲ್ಲಿ ಸ್ವಾಮಿ ಮಾತನಾಡಬೇಕಾದ್ರೆ ಆ ವಚನದ ಅನುಗುಣವಾಗಿ ನಿಮ್ಗೆ ಸ್ವರ ಕೇಳುತ್ತೆ. ಕರ್ತನ ನಾಮದ ಸ್ತೋತ್ರ. ಪ್ರಿಯರ, ನಾನು ಹೇಳ, ಈ ವಿಧವೆ ಮಗಳು, ಹೆಣ್ಣು ಮಗಳು ಗಂಡನ್ ಕಳ್ಕೊಂಡ್ಬಿಟ್ಲು, ಅವ್ರು ಏನಕ್ಕೆ ಸಾಲ ಮಾಡಿದ್ದ ನನಗೆ ಗೊತ್ತಿಲ್ಲ, ಅವನೊಬ್ಬ ಪ್ರವಾದಿ, ಏನಕ್ಕೆ ಸಾಲ ಮಾಡಿ ಸತ್ತೋಗ್ಬಿಟ್ನೋ ಗೊತ್ತಿಲ್ಲ, ಅದು ಬರೆದಿಲ್ಲ ಅದರಲ್ಲಿ. ಆವಾಗ ಸಾಲ ಕೊಟ್ಟವರು ಏನಾಗತ್ತೆ, ಇಬ್ಬರು ಮಕ್ಕಳು ಕರ್ಕೊಂಡು. ಆದ್ರೆ ಜ್ಞಾನೋಕ್ತಿ ಏನ್ ಹೇಳಕ್ ಗೊತ್ತಾ, ಸಾಲ ಕೊಟ್ಟವನು ನಿನ್ನ ಆಸ್ಕೆನೂ ಬಿಡಲ್ವಂತೆ. ನೀನ್ ಮಲಗಿರ್ತಿರಲ್ಲ ಆಸ್ಕೆಯಲ್ಲಿ, ಯಾವಾಗ ಬಂದು ನಿಮ್ಮ ಆಸ್ಕೆ ತಗೊಂಡು ಹೋಗಿರ್ತಾನೆ ಗೊತ್ತಿರಲ್ಲ, ಸಾಲ ಕೊಟ್ಟವನು ಅಂತ ಹೇಳತ್ತೆ. ನಾನಲ್ಲ ಸಾಲದ ಬಗ್ಗೆ ಹೆಂಗೆ ಎಚ್ಚರಿಸುತ್ತೆ ಗೊತ್ತಾ, ಇನ್ನೊಂದು ಹೇಳುತ್ತೆ ಬೈಬಲ್, ನೀವೇನೇ ಕೂಡಿಟ್ಕೊಳ್ಬೇಕಾದ್ರೆ ಪರಲೋಕಕ್ಕೆ ಕೂಡಿಟ್ಕೊಳ್ಳಿ ಅಂತ ಹೇಳುತ್ತೆ. ಶ್ರೇಷ್ಠವಾದಲ್ಲದು ಏ ಇರೋ ತನಕ ಕೂಡುದು ಮಜಾ ಮಾಡಿ ಸಾಯೋದೇ ಜೀವನ, ಅದು ನನ್ನ ಜೀವನ ಆಗಿತ್ತು ಒಂದು ಟೈಮಲ್ಲಿ, ನಾನು ಹಂಗೆ ತಿಳ್ಕೊಂಡಿದ್ದೆ. ಆ ಸುಳ್ಳು, ಸುಳ್ಳು ಅದು. ಸ್ವಾಮಿ ಏನ್ ಮಾಡಿದ್ರು ಹೇಳಿ, ಇವತ್ತು ನಾವ್ಯಾಕೆ ರಕ್ಷಿಸಲ್ಪಟ್ಟಿದ್ವಿ ಹೇಳಿ. ಸ್ವಾಮಿ ತಂದೆಯಾದ ದೇವರು ಆದಾಮ ಅನ್ನೋ ಒಂದು ಬೀಜನ ಬಿತ್ತಿದ್ರು, ಕರೆಕ್ಟಾ? ಇವತ್ತು ಅಲ್ಲಿಂದ ಸಂತಾನ ಬಂತು, ಆದಾಮ ಅವಳದೇ ಬಂದಿರೋ ಸಂತಾನ ನಾವು, ಅವರೇ ನಮ್ಗೆ ಮೂಲ ತಂದೆ ತಾಯಿಗಳು. ಕರ್ತ ನಮಗೆ ಸ್ತೋತ್ರ. ಸ್ವಾಮಿ ಏನ್ ಮಾಡಿದ್ರು, ಪ್ರೀತಿಯನ್ನು ಬೀಜನ ಬಿತ್ತಿದ್ರು. ಕೆಲಸದಲ್ಲಿ ನಮ್ಮಲ್ಲಿ ಪ್ರೀತಿನೇ ಇರೋದಿಲ್ಲ ಕ್ರೈಸ್ತರಾಗಿ. 9 ಫಲ ಗಲಾತ್ಯ 5:22 ನಿಮ್ಮ ಮನೇಲಿ ಓದಿ. ಅಪೋಸ್ತಲ ಕೃತಿ 5 ತಗೊಳ್ಳಿ. ಅಲ್ಲಿ ಗಂಡ ಹೆಂಡತಿ ಇಬ್ರು, ಅವರೇ ಎಷ್ಟು ಒಳ್ಳೆಯವರಿದ್ದಾರೆ ತೋರಿಸ್ತೀನಿ. ಇಲ್ಲಿ ಇಬ್ರು ಗಂಡ ಹೆಂಡತಿ ಅನನೀಯ ಸಫೈರ ಅಂತ ಒಂದು ಆಸ್ತಿನ ಮಾರ್ತಾರೆ. ಇವರೆಲ್ಲ ಯಾರು ಗೊತ್ತಾ, ಬಿಲೀವರ್ಸ್, ವಿಶ್ವಾಸಿಗಳು, ಯೇಸು ಸ್ವಾಮಿ ನಂಬಿದವರು. ಇವ್ರು ಮಾರಿ ಏನ್ ಮಾಡ್ತಾರೆ, ಸಭೆಗೆ ಬರಬೇಕಾದ್ರೆ ಇವ ಹಿಂದಿನ ಅಧ್ಯಾಯ ನೋಡ್ಬೇಕಾದ್ರೆ ಅಲ್ಲಿ ಸಭೆಯಲ್ಲಿ ಎಲ್ಲರೂ ತಮಗಿದ್ದದನ್ನೆಲ್ಲ ಹುದುವಾಗಿ ಒಬ್ರಿಗೊಬ್ರು ಹಂಚಿಕೊಟ್ಟು ತಿಂತಾ ಇದ್ರು, ಸುಖ ಒಂದಾಗಿ ಬಾಳ್ತಾ ಇದ್ರು ಅಂತ ನೋಡ್ತೀವಿ ಹಿಂದಿನ ಅಧ್ಯಾಯದಲ್ಲಿ. ಆದ್ರೆ ಇಲ್ಲಿ ಇವ್ರಿಬ್ರು ಏನ್ ಮಾಡ್ತಾರೆ, ಒಂದನ್ನ ಮಾರ್ತಾರೆ. ಇದೆಲ್ಲ ಏನ್ ಗೊತ್ತಾ, ನಮ್ಮ ಜೀವಿತಕ್ಕೆ ಪಾಠ ಇವೆಲ್ಲ. ಅದಕ್ಕೆ ಬೈಬಲ್ ಕೊಟ್ಟಿರೋದು ನಮ್ಗೆ, ಸುಮ್ಗೆ ಏನೋ ಮನೇಲಿ ಇಟ್ಕೊಳ್ಳೋದಲ್ಲ, ಇದು ತಲೆ ದಿನ ಬಿಟ್ಕೊಂಡು ಮಲಗೋದಲ್ಲ, ಇದು ಕಲ್ತ್ಕೊಳ್ಬೇಕು, ಅದನ್ನ ಮಾಡಬಾರ್ದು ಅಂತ ಸ್ವಾಮಿ ನಮ್ನ ತಿದ್ದಿ ಎಚ್ಚರಿಸ್ತಾರಂತದ್ದು. ಇಲ್ಲಿ ಮಾರಿ ತಂದಿಡ್ತಾರೆ ಏನೋ ಒಂದು ಭಾಗ, ಅದು ಚೆನ್ನಾಗಿದೆ ನೋಡಿ. ಮಾರಿ 2 ವಚನ ಸ್ಟಾರ್ಟಿಂಗ್ ಹೇಳುತ್ತೆ, ಹೆಂಡತಿಯ ಸಮ್ಮತಿಯಿಂದ ಒಂದು ಭಾಗ ನೋಡಿ. ಎಷ್ಟು ಗಂಡ ಹೆಂಡತಿ ಅನ್ಯೋನ್ಯತೆ, ಎಷ್ಟು ಅನ್ಯೋನ್ಯತೆ. ಈ ಅನ್ಯೋನ್ಯತೆ ಹೆಂಗಿರ್ಬೇಕು ಗೊತ್ತಾ, ನಿಮ್ಮಿಬ್ಬರಲ್ಲಿ ಗಂಡ ಹೆಂಡತಿಯಲ್ಲಿ ಮನಃಪೂರ್ವಕವಾಗಿರ್ಬೇಕು. ಕರ್ತ ನಾಮಕ ಸ್ತೋತ್ರ. ಮನಃಪೂರ್ವಕವಾಗಿರ್ಬೇಕು ಪ್ರಿಯರೇ. ಅಲ್ಲಿ ಹೇಳುತ್ತೆ ಅಪೊಸ್ತಲರ ಪಾದ ಬಿಟ್ಟರು, ಅವ ಪೇತ್ರ ಹೇಳ್ತಾನೆ ಗೊತ್ತಾ, ಆತ್ಮದಿಂದ ತುಂಬಲ್ಪಟ್ಟಂತ ಪೇತ್ರನು ನೀವು ಅಂದ್ರೆ ಸೈತಾನನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು. ಯಾವಾಗ ತುಂಬಿಕೊಂಡ, ಒಂದು ಭಾಗ ಎತ್ತಿಕ್ಕಿಡಲ್ಲ ಅವನು ತುಂಬಿಕೊಂಡ್ರು ಅಂತ ಅರ್ಥ. ಅದಾದ್ರೆ ಚೆನ್ನಾಗಿದೆ, ಮುಂದೆ ಗೋದಿಸಿಸ್ಟು ಆಗ್ಲಿಲ್ಲ.
ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ, ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ, ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ, ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ ದೇವರಿಗೆ ಆಡಿದ್ದಿ ಅಂದನು. ಇಲ್ಲಿ ತಪ್ಪು ಮಾಡಿದೆ ಅಲ್ಲ ನಿಮ್ಗೆ, ಅವರಿಬ್ಬರು ಏನ್ ತಪ್ಪು ಮಾಡಿದ್ರು ಅಂತ, ಅದ್ ನಮ್ ಜೀವಿತದಲ್ಲಿ ಆಗ್ಬಾರ್ದು. ಪಾಠ ನಮ್ಗೆ, ನಾನು ಕಲ್ತ್ಕೊಂಡಿದ್ದೀನಿ. ಯಾಕಂದ್ರೆ ಬೈಬಲ್ ಇರೋದೇ ಕಲ್ತ್ಕೊಳ್ಳಕ್ಕೆ, ತಿದ್ದುಕೊಳ್ಳಕ್ಕೆ, ಮನಸಾಂತರ ಪಡಕ್ಕೆ, ಕ್ಷಮೆ ಹಚ್ಚಿಸಿ ಯೇಸುವಿನ ರಕ್ತದಿಂದ ತೊಳೆಯೋಕ್ಕೆ. ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ತನ ಭಜನಕ್ಕೆ ಹೋಗ್ತೇವೆ, ಪರೀಕ್ಷಿಸಿಕೊಂಡವರಾಗಿರ್ಬೇಕು ನಾವು. ಇವರಿಬ್ರು ಮಾಡಿದ ತಪ್ಪೇನು ಗೊತ್ತಾ, ಇವರಿಬ್ರು ಮಾರಿದ್ದಲ್ಲಿ ಆ ಒಂದು ಭಾಗ ಅಂತ ಹೇಳ್ತಲ್ಲ, ಅದು ಕೊಡದೋಗಿದ್ರು ಚೆನ್ನಾಗಿತ್ತು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು, ಕೊಡದೋಗಿದ್ರು ಚೆನ್ನಾಗಿತ್ತು. ಅಲ್ಲಿಟ್ಬಿಟ್ಟು ಬಂದು ಅವನು ಹೇಳ್ತಾನೆ, ಇದೆ ಇಷ್ಟೇ ಅಂತ ಹೇಳ್ತಾನೆ. ಅದು ಮಾಡಿದ್ದು ಅವ್ರ ತಪ್ಪು ಫಸ್ಟ್. ಎರಡನೇದು ಪೇತ್ರ ಹೇಳ್ತಾ ಇದ್ದಾನೆ, ನೀನು ಸುಳ್ಳಾಡಿದ್ದು ದೇವರಿಗೆ ಅಂತ ಹೇಳ್ತಾನೆ. ಅಲ್ಲಿ ಏನಕ್ಕೆ ಒಂದು ಸತ್ತು ಬಿದ್ದ ಗಂಡ ಹೆಂಡತಿ ಇಬ್ರು ಸತ್ತೋದ್ರು ಅಂದ್ರೆ, ಪ್ರಾಣ ಸಭೆಯಲ್ಲಿ ಪ್ರಾಣ ಬಿಟ್ಬಿಟ್ರು ಅಂದ್ರೆ ಜೀವ ಹೊರಟೋಯ್ತು. ಅವರು ಯೇಸು ಸ್ವಾಮಿಗೆ ಸುಳ್ಳಾಡಿದ್ರಿಂದ. ನಾನು ಹೇಳ ಪ್ರಿಯರೇ, ನಮ್ಮ ಹೃದಯ ಹೆಂಗಿದೆ ಅನ್ನೋದು ಪವಿತ್ರಾತ್ಮ ದೇವರು ನಮ್ಮ ನೋಡ್ತಾ ಇರ್ತಾರೆ. ನಮ್ಮ ಹೃದಯನ ಶೋಧಿಸ್ತಾನೆ ಹೆಂಗಿದೆ ಅಂತ. ನಾನು ಏನ್ ಹೇಳ್ತೀನಿ ಗೊತ್ತಾ, ನೀವು ಏನೇ ಮಾಡು ಮನಪೂರ್ವಕವಾಗಿ ಮಾಡಿ. ಈ ತರ ಎಲ್ಲ ಶಾರ್ಟ್ ಕಟ್ ಬೇಡ. ಶಾರ್ಟ್ ಕಟ್ ಅಂದ್ರೆ ಗೊತ್ತಾ, ಅಡ್ಡದಾರಿ ಬೇಡ. ನಾನು ಹೇಳ, ನೀವು ಆಶೀರ್ವಿಸಲ್ಪಟ್ಟವರು. ಸ್ವಾಮಿ ಯಾವಾಗಲೂ ಅವ್ರ ಬಾಯಲ್ಲಿ ಬರೋದೇನು ಗೊತ್ತಾ, ನೀವು ಆಶೀರ್ವಿಸಲ್ಪಟ್ಟವರು ಅಂತ. ಆದ್ರೆ ಇದೆಲ್ಲ ಸಂಗತಿಗಳು ಯಾಕಾಗಿದೆ ಅಂದ್ರೆ, ಇನ್ನೊಂದು ನಿಮ್ಗೆ ಗೊತ್ತಾ, ಇನ್ನೊಂದು ಯೂದ ಸತ್ತೋಗ್ತಾನೆ ನೇಣು ಹಾಕೊಂಡು. ಕರೆಕ್ಟಾ ಓದಿದಿರಲ್ಲ, ಕೇಳಿದಿರ, ಯೂದನ್ ಏನ್ ಮಾಡ್ತಾನೆ, ನೇಣು ಹಾಕೊಂಡು ಸತ್ತೋಗ್ತಾನೆ. ಯಾತಕ್ಕೆ, ಏನಕ್ಕೆ ಸತ್ತ ನೋಡ್ರಿ, ನಾನು ಹೇಳ್ತೀನಿ ಚರ್ಚ್ ಸಭೆ ಕೇಳಿ. 30 ಬೆಳ್ಳಿ ನಾಣಿಕೆ ಬಡ್ಡಿ ಇದ, ಏನ್ ಮಾಡ್ಕೊತಾನೆ, ನೇಣು ಹಾಕೊಂಡು ಸತ್ತೋಗ್ತಾನೆ. ಯಾಕೆ, ಮರ್ತು ಬಿಟ್ಟ 12 ಜನ ಶಿಷ್ಯರಲ್ಲಿ ಪರಲೋಕದ ಅವನಿಗೊಂದು ಸಿಂಹಾಸನ ಇದು ಮರ್ತೋಗ್ಬಿಟ್ಟ. ದಟ್ ಇಸ್ ಅವನು. ಆ 30 ಬೆಳ್ಳಿ ನಶಿಸಿ ಹೋದ ಕಾಸಿಗೆ ಏನ್ ಮಾಡ್ದ, ಆ ಸಮಯದಲ್ಲಿ ನನ್ಗೆ ಏನೋ ಉಪಯೋಗ ಆಗುತ್ತೆ ಅಂತ ಇಸ್ಕೊಂಡ, ಅದೇನಾಯ್ತು, ಉರುಳಾಗೋಯ್ತು ಅವನಿಗೆ. ಇವತ್ತು ನಾವು ಕ್ರೈಸ್ತ ಮಕ್ಕಳು ನಾವ್ ಏನ್ ಮಾಡ್ತೀವಿ ಅಂದ್ರೆ, ಯಾವ್ದೋ ಒಂದು ಅಮಿಷಿಕಕ್ಕೂ ಯಾವ್ದೋ ಒಂದು ಆಸೆಗೂ ಏನ್ ಮಾಡ್ತೀವಿ, ದೇವರ ಕಾಸನ್ನ ನಾವು ಕದೀತಾ ಇದೀವಿ. ಏನ್ ಮಾಡ್ತಾ ಇದೀವಿ, ಹೆಂಗ್ ಕದೀತಾ ಇದೀವಿ ಬ್ರದರ್, ಸಹೋದರರಿ, ಸುರೇಂದ್ರ ಗೌಡ್ರೆ, ಹೆಂಗ್ ಕದೀತಾ ಇದ್ದೀರಾ, ಹೆಂಗ್ ಹೇಳ್ತೀರಾ ನಮ್ಗೆ ಕದೀತಾ ಇದೀವಿ ಅಂತ ತೋರ್ಸ್ಲ. ತಗೊಳ್ಳಿ 27 ಮತ್ತಾಯ ತಗೊಂಡ್ರ. ಆದ್ರೆ 6ನೇ ವಚನ ಗಮನ ಇಡಿ, ಏನಳುತ್ತೆ, ಮಹಾಯಾಜಕರು ಹಣವನ್ನು ತೆಗೆದುಕೊಂಡು ಜೀವ ಹತ್ಯೆ ಕೊಟ್ಟ ಕ್ರಯವಾದದ್ರಿಂದ ಆ ಕಾಣಿಕೆಯನ್ನು ಪೆಟ್ಟಿಗೆ ಹಾಕಬಾರದು. ಒಂದು ಅಂದ್ರೆ ಅದು ಜೀವ ತೆಗೆಕೆ, ಜೀವ ಪ್ರಾಣ ಹೋಗಿ ಕೊಡುವಂತದ್ದು. ಅದು ನಾನು ಇವಾಗ ಟಚ್ ಮಾಡೋದಿಲ್ಲ, ಯಾಕಂದ್ರೆ ಅದು ದೊಡ್ಡ ಸಬ್ಜೆಕ್ಟ್. ಅದು ಹಳೆ ಒಡಂಬಡಿಕೆ ಪ್ರಕಾರ ಏನೇನು ಪ್ರಾಣಿಗಳಿಗೆ ಆ ಬಲಿ ಕೊಡ್ತಿದ್ರು ಅದ್ರ ಪ್ರಕಾರ ಹೋಗುದು, ಅದು ನಾನು ಮುಟ್ಟೋದಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತೀವಿ, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರ್ದಂದ್ರು. ಕಾಣಿಕೆ ಪೆಟ್ಟಿಗೆ ಎಲ್ಲಿತ್ತೇಳಿ, ಆ ಆಲಯದಲ್ಲಿತ್ತು. ಅವನ್ ಏನ್ ಮಾಡ್ದ, ಯಾಜಕರ ಹತ್ರ ಮಾತಾಡ್ಬೇಕು, ಎಸ್ಬಿಟ್ಟೋದ 30 ಇದನ್ನ ಹೋಗಿ ನೆನಕ ಸತ್ತೋದ ಅವನ್ ಮಾಡಿದ ತಪ್ಪಿಗೆ. ಆದ್ರೆ ಇಲ್ಲಿ ಯಾಜಕರು, ಮಹಾಯಾಜಕರು ಹೇಳ್ತಾ ಇದಾರೆ, ಆ 30 ಬೆಳ್ಳಿ ಕಾಸನ್ನ ತಿರ್ಗ ತೆಗೆದು ಪೆಟ್ಟಿ ಒಳಗೆ ಹಾಕ್ಬಾರ್ದು ಅಂತ ಹೇಳ್ತಾ ಇದಾರೆ. ಕಾಣಿಕೆ ಪೆಟ್ಟಿ ಒಳಗೆ ಗಮನ ಇಡಿ ಹೇಳ್ತೀನಿ ಇವಾಗ. ಅವ್ರು ಎಲ್ಲಿಂದ ಯೇಸು ಸ್ವಾಮಿ ಹಿಡ್ಕೊಟ್ಟಕ್ಕೆ ಏನ್ ಮಾಡಿದ್ರು, ಕಾಣಿಕೆ ಕೊಟ್ಟಿದ್ರು, 30 ಬೆಳ್ಳಿ ಕಾಸು, ಕಾಣಿಕೆ ಡಬ್ಬ. ಆ ಕಾಣಿಕೆ ಡಬ್ಬ ಎಲ್ಲಿತ್ತು, ಆಲಯದಲ್ಲಿತ್ತು. ಅದನ್ನ ತೆಗೆದುಕೊಟ್ಟು ಯೇಸು ಸ್ವಾಮಿ ಹಿಡ್ಕೊಡಕ್ಕೆ ಕೊಟ್ರು. ವಚನದ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ ಹೇಳಿ, ಕರೆಕ್ಟ್ ಹೇಳುದು, ಏನ್ ಮಾಡ್ತಾ ಇದೀವಿ, ಏನು ಮಾಡ್ತಾ ಇಲ್ಲ. ನೀವು ಕಾಣಿಕೆ ಕೊಡೋದಾಗ್ಲಿ, ಕೊಡದೇ ಇರೋದಾಗ್ಲಿ, ದಶಮಭಾಗ ಕೊಡೋದಾಗ್ಲಿ, ಕೊಡದೇ ಇರೋದಾಗ್ಲಿ, ನೀವು ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದೀರ ಅಂದ್ರೆ, ನಾನು ಹೇಳ, ಆಶೀರ್ವಸಲ್ಪಟ್ಟಂತ ಜನಾಂಗ ನಾವು. ನಾವು ಈ ತರ ತಪ್ಪು ಮಾಡೋದಿಲ್ಲ, ಯೇಸು ಸ್ವಾಮಿ ಹಿಡ್ಕೊಡೋದಿಲ್ಲ. ನಾವು ಅವನು ಹೇಳಿದ ಮಾತಿಗೆ ಅನುಗುಣವಾಗಿ ನಾವು ಕಾರ್ಯ ಮಾಡೋರು. ಪ್ರಿಯರೇ, ನಿಮ್ಮ ಕೈ ಪ್ರಯಾಸ 100ರಷ್ಟು ಆಶೀರ್ವಾದ ಬೇಕು. ಇವತ್ತು ಏನಾಗ್ತದೆ, ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದ್ರೆ ನೀವೇನ್ ಮಾಡ್ತಾ ಇದೀರ ಅಂದ್ರೆ, ಆ ಬೀಜ ನೀವೇ ತಿನ್ನೋದ್ರಿಂದ ಮತ್ತೆ ನೀವು ಫಲ ಕೊಡಕ್ ಆಗ್ತಾ ಇಲ್ಲ.
ಬ್ಲೆಸ್ಸಿಂಗ್ ಆಗ್ತಾ ಇಲ್ಲ, ಆಶೀರ್ವಾದವಾಗ್ತಾ ಇಲ್ಲ. ಆದ್ರೆ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ನೀವು ಆಶೀರ್ವಿಸಲ್ಪಟ್ಟವರು, ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ, ಆ ದರಿದ್ರಿಂದ ಹೊರ ತರ್ತೀನಿ ಅಂತ ಹೇಳ್ತಾ ಇದಾರೆ. ಆದ್ರೆ ಈ ಸಭೆ ಮಕ್ಕಳು ನೀವು ಏನ್ ಮಾಡ್ಬೇಕಂದ್ರೆ ಮನಸಾಂತರ ಪಡೋರಾಗಿರ್ಬೇಕು. ಬೈಬಲ್ ಏನಾಯ್ತು ಗೊತ್ತಾ, ಜ್ಞಾನೋಕ್ತಿ 11:24 ನಾನೇ ಓದ್ತೀನಿ ಕೇಳಿ. ಜ್ಞಾನೋಕ್ತಿ 11:24 ಎರಡನೇ ಸಾಲ ನಾನು ಓದ್ತೀನಿ. ಅಲ್ಲಿ ಏನಾಯ್ತು ಗೊತ್ತಾ, ನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ನ್ಯಾಯವಾದದ್ದು ಯಾವ್ದು ಸ್ವಾಮಿಗೆ ಸಲ್ಲಬೇಕು ಅದನ್ನ ಬಿಗಿ ಹಿಡಿದ್ರೆ ಅರ್ಥ ಏನ್ ಗೊತ್ತಾ, ಕೊಡದೆ ಹೋದ್ರೆ ಬಡತನ. ಆತ್ಮದಲ್ಲಿ ಬಡವರಾಗಿರ್ಬೇಕು, ಅವ್ರು ದೇವರನ್ನು ಕಾಣ್ತಾರಂತೆ. ನಾವ್ ಯಾವ್ದ್ರಲ್ಲಿ ಬಡವರಾಗಿದ್ದೀರಿ ಪ್ರಿಯರೇ? ಹೋರಾಟ, ಹಿಂಸೆ ಮನೆಗಳಲ್ಲಿ, ಮನೆ ಸಂಸಾರದಲ್ಲಿ ಬಡತನ, ಆರೋಗ್ಯದಲ್ಲಿ ಬಡತನ. ಕೆಲವ್ರು ಬಿಡುಗಡೆ ಬೇಕು ಇವತ್ತು, ಕೆಲವ್ರು ಬಿಡುಗಡೆ ಆಗುತ್ತೆ ಇವತ್ತು ಪ್ರೇಯರ್ ಮಾಡ್ಬೇಕಾದ್ರೆ. ಕೆಲವೆಲ್ಲ ಕಟ್ಟಲ್ಪಟ್ಟಿದ್ದೀರಾ, ಹೋರಾಟ. ಯಾಕೆ ಗೊತ್ತಾ, ಸಭೆ ಇಲ್ಲ ಬಿಡಿ ನಡೀತಾ ಇಲ್ಲ, ಬಿಟ್ಟು ಬಿಟ್ಟು ನಡೀತಾ ಇದೆ. ಮತ್ತೆ ನಿಮ್ಮಲ್ಲಿ ಪ್ರಾರ್ಥನೆ ಜೀವಿತ ಕಮ್ಮಿ ಆಗ್ಬಿಟ್ಟಿದೆ, ಅಂದ್ರೆ ಬೈಬಲ್ ಓದಿ ಧ್ಯಾನ ಮಾಡಿಸೋದು ಕಮ್ಮಿ ಆಗ್ಬಿಟ್ಟಿದೆ. ಇಂಥ ಹೋರಾಟಗಳ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಾ, ನಮ್ಮ ಪ್ರಾರ್ಥನೆ ಮತ್ತೆ ನಮ್ಮ ಸತ್ಯವೇದ ಓದೋದು ಹೆಚ್ಚಾಗಿರ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ತೀವಿ, ಎಲ್ಲ ಸಮೃದ್ಧಿಯಾಗಿ ಕಾರ್ಯ ಮಾಡ್ಬೇಕಾದ್ರೆ, ಹಣಕಾಸು ಚೆನ್ನಾಗಿರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಸಭೆಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಯಾವಾಗ ಹೋರಾಟ ಬರುತ್ತೆ ಎಲ್ಲ ಕಮ್ಮಿ ಮಾಡ್ಕೊಬಿಡ್ತೀವಿ. ಅದು ಸೈತಾನ ತಂತ್ರ ಆಗಿರುತ್ತೆ, ನಿಮ್ಮನ್ನ ಅವನು ನಾಶ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ನಾನು ಹೇಳ, ಒಂದು ಕೂದಲು ನಿಮ್ಮನ್ನ ಟಚ್ ಮಾಡಕ್ ಆಗಲ್ಲ. ಹಲ್ಲೆಲೂಯಾ. ನೋಡ್ಬೇಕು ಎಲ್ಲಿದೆ ಅಂತ, ಲೂಕ 10:19 ನೋಡಿರಿ. ಹಾವುಗಳನ್ನು ಗಮನ ಇಡಿ, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯೋದಕ್ಕೆ ನಿಮಗೆ ಸಭೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಳು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಅಲ್ಲಿ ಏನಂತಾರೆ, ಸ್ವಾಮಿ ಬಾಯಿಂದ ಬಂದಿರೋ ಮಾತದು, ಎಲ್ಲಾದ ಮೇಲೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಳು ಮಾಡೋದಿಲ್ಲ. ಅರ್ಥ ಏನು, ಟಚ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಟಚ್ ಮಾಡ್ತಾರೆ ಗೊತ್ತಾ, ನೀವು ಸ್ವಾಮಿ ಸಂಪರ್ಕವನ್ನು ಬಿಟ್ಟಾಗ ಮಾತ್ರ, ಸಭೆ ಐಕ್ಯವನ್ನು ಬಿಟ್ಟಾಗ ಮಾತ್ರ. ದೇವರ ಧರ್ಮ ಪ್ರಮಾಣದ ಪ್ರಕಾರ ಸತ್ಯವೇದದಲ್ಲಿ ಹೇಳಿರೋದನ್ನ ಒಂದನ್ನು ನಾವು ಮಾಡದೆ, ಅದನ್ನು ತಿರಸ್ಕಾರ ಮಾಡಿ, ಅದನ್ನ ಏನ್ ಮಾಡ್ತೀವಿ, ಫೋರ್ಸ್ ಮಾಡಿ ಅದನ್ನ ತಡಿತೀವಿ, ಆವಾಗ ನಾವು ಎಲ್ಲದಕ್ಕೆ ಏನಾಗ್ತೀವಿ, ಆಕ್ರಮಣಕ್ಕೆ ಒಳಗಾಗ್ತೀವಿ. ಕೆಲಸದಲ್ಲಿ ನಾವು ಸಭೆನ ಅಸಡ್ಡೆ ಮಾಡ್ತೀವಿ, ಅಯ್ಯೋ ಬಾನ ನೆಕ್ಸ್ಟ್ ಬಾರ ನೋಡಪ್ಪ ಅಣ್ಣ, ಆ ಸ್ವಾಮಿ ಸುಮ್ಗೆ ಇರ್ತಾರೆ. ಯಾರು ಈ ಮನೇನ ಘನಪಡಿಸ್ತಾರೋ ನಾನು ಹೇಳ್ತೀನಿ, ಅವರು ನಿಮ್ಮ ಅಂದ್ರೆ ಸ್ವಾಮಿ ನಿಮ್ಮ ಮನೇನ ಘನಪಡಿಸ್ತಾರೆ. ಕರ್ತನ ನಾಮ ಸ್ತೋತ್ರವಾಗ್ಲಿ. ಸ್ವಾಮಿ ಒಳ್ಳೆಯವರು, ಅವರ ವಚನವನ್ನು ಯಾವಾಗ ನಂಬ್ತೀವಿ ನಮ್ಮನ್ನ ಅಭಿವೃದ್ಧಿಗೆ ತರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗ್ಲಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಪ್ರಿಯರೇ, ನೀವು ಒಬ್ರು ಕೊರತೆಯಲ್ಲಿರಬಾರ್ದು ಸ್ವಾಮಿಗೆ ಇಷ್ಟ, ನಾನು ಕೊರತೆಯಲ್ಲಿರಬಾರ್ದು ಸ್ವಾಮಿಗೆ ಇಷ್ಟ. ಸ್ವಾಮಿ ಏನ್ ಹೇಳ್ತಾರೆ, ಅನೇಕ ಜಾತಿ ಜನಾಂಗಗಳಿಗೆ ಸಾಲ ಕೊಡಬೇಕು. ಧರ್ಮೋಪದೇಶ ಕಾಂಡ 28 ಅಧ್ಯಾಯ ತೆಗೆದುಕೊಳ್ಳಿ, 8 ಓದಿ ಬ್ರದರ್. ಏನಂತೆ, ಏನಂತಪ್ಪ ಇವಾಗ ಹೇಳೋಣ ನಾವು ಸಭೆಯಾಗಿ, ನಾನು ಅನೇಕ ಜಾತಿಗೆ ಸಾಲ ಕೊಡ್ತೀನಿ ಅಂತ ಹೇಳಿ ಹೇಳೋಣ ಎಲ್ಲರೂ, 1 2 3 ನಾವು ಅನೇಕ ಜನರಿಗೆ ಹೇಳಿ, ಅನೇಕ ಜನರಿಗೆ ನಾವು ಸಾಲ ಕೊಡ್ತೇವೆ, ಅನೇಕ ಜನರಿಗೆ ನಾವು ಸಾಲ ಕೊಡ್ತೇವೆ, ಸಾಲ ತೆಗೆದುಕೊಳ್ಳೋದಿಲ್ಲ ಯೇಸುವಿನ ನಾಮದಲ್ಲಿ ಅಂತೇಳಿ. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ.